ಕರ್ನಾಟಕದ ಅಭಿವೃದ್ಧಿಯ ಪಥದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಒಂದು ದಿನ. ಇಂದಿನ ಹತ್ತು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳ ಮತ್ತು ನಾಡಪ್ರಭು ಕೆಂಪೇಗೌಡರ ಪ್ರಗತಿಯ ಪ್ರತಿಮೆಯನ್ನು ಅನಾವರಣ ಮಾಡಲು ಬಂದಿರುವಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು, ವಿಶ್ವಮಾನ್ಯ ನಾಯಕರು, ನವ ಭಾರತದ ಪ್ರತೀಕವಾಗಿರುವಂಥ ಆತ್ಮನಿರ್ಭರ ಭಾರತವನ್ನು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಕೊಟ್ಟಿರುವಂಥ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರೇ, ಪರಮ ಪೂಜ್ಯ ನಿರ್ಮಲಾನಂದ ಮಹಾಸ್ವಾಮಿಗಳು, ನಂಜಾದೂತ ಪರಮ ಪೂಜ್ಯ ನಂಜಾದೂತ ಮಹಾಸ್ವಾಮಿಗಳ ಪಾದಗಳಲ್ಲಿ ನಮಸ್ಕರಿಸಿ, ಗಂತವತ್ತ ರಾಜ್ಯಪಾಲರಂಥ ಗೆಹ್ಲೋತ್ಜಿಯವರೇ, ಹಿರಿಯರಾದಂಥ ಯಡಿಯೂರಪ್ಪಜಿಯವರೇ, ಕೇಂದ್ರದ ಎಲ್ಲ ಸಚಿವರೇ, ನನ್ನ ಸಚಿವ ಸಂಪುಟದ ಎಲ್ಲ ಸದಸ್ಯರೇ, ವೇದಿಕೆ ಮೇಲಿರುವಂಥ ಗಣ್ಯರೇ, ಇಲ್ಲಿ ನೆರೆದಿರುವಂಥ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ಮಾಧ್ಯಮ ಸ್ನೇಹಿತರೆ, ಬಂಧುಗಳೇ, ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹತ್ತು ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ಅತ್ಯಂತ ಪ್ರಮುಖವಾಗಿದೆ. ಮೊಟ್ಟ ಮೊದಲನೇದು ನಮ್ಮ ನಾಡಿಗೆ ಅತ್ಯಂತ ಶ್ರೇಷ್ಠ ಸಂತರಾದಂಥ ಕನಕದಾಸರ ಜನ್ಮದಿನೋತ್ಸವವನ್ನು ಪುಷ್ಪಾರ್ಚನೆಯನ್ನು, ಅದಾದ ಮೇಲೆ ಮಹರ್ಷಿ ವಾಲ್ಮೀಕಿಯವರ ಪುಷ್ಪಾರ್ಚನೆಯನ್ನು ಮಾಡಿ ಈ ನಾಡಿನ ಭಾವನೆಗಳಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿ ಇವತ್ತು ಇಲ್ಲಿ ಧೀರ ವೀರ ಒಣಕೆ ಓಬವ್ವ ನಾಡನ್ನು ಸಂರಕ್ಷಣೆ ಮಾಡೋದಕ್ಕೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿರುವಂಥ ಒಣಕೆ ಓಬವ್ವನ ಗೌರವಾರ್ಪಣೆಯನ್ನು ಮಾಡಿದ್ದಾರೆ. ಹಾಗೂ ವಂದೇ ಭಾರತದ ಇವತ್ತು ಏನು ರೈಲ್ವೆ ಟ್ರೈನನ್ನು ಉದ್ಘಾಟನೆ ಮಾಡಿ ಬೆಂಗಳೂರು ಮೈಸೂರು ಬೆಂಗಳೂರು ಚೆನ್ನೈಗೆ ಬಹಳ ದಿನಗಳ ಬೇಡಿಕೆಯನ್ನು ಈಡೇರಿಸಿದ್ದಾರೆ. ಮತ್ತು ಬೆಂಗಳೂರಿನ ಎರಡನೇ ಟರ್ಮಿನಲ್ಲು ಅಂತಾರಾಷ್ಟ್ರೀಯ ಟರ್ಮಿನಲನ್ನು ಉದ್ಘಾಟನೆ ಮಾಡುವ ಮುಖಾಂತರ ಇಡೀ ಬೆಂಗಳೂರು ಏರ್ಪೋರ್ಟ್ ಇವತ್ತು ಭಾರತ ದೇಶದಲ್ಲಿಯೇ ಎರಡನೇ ಅತಿ ದೊಡ್ಡ ಏರ್ಪೋರ್ಟಾಗಿ ಪರಿವರ್ತನೆ ಆಗಿದೆ. ಅವರಿಗೆ ನನ್ನ ವಿಶೇಷವಾಗಿರುವಂಥ ಕನ್ನಡ ನಾಡಿನ ಸಮಸ್ತ ಜನರ ಪರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಬಂಧುಗಳೇ, ಹೆಚ್ಚಿಗೆ ಮಾತನಾಡುವಂಥದ್ದಿಲ್ಲ, ಈಗಾಗಲೇ ಪರಮ ಪೂಜರೆಲ್ಲ ಹೇಳಿದ್ದಾರೆ. ಒಂದೇ ಒಂದು ಮಾತನಾಡಿ ಹೇಳಬೇಕಾದ್ರೆ ನಾಡಪ್ರಭು ಕೆಂಪೇಗೌಡರಿಗೆ ಬಗ್ಗೆ ಹೇಳಬೇಕಾದ್ರೆ, ವಿಜಯನಗರದ ಸಾಮ್ರಾಜ್ಯದ ಏನು ಒಂದು ಸುವರ್ಣ ಯುಗ ಇತ್ತು, ಆ ಸುವರ್ಣ ಯುಗದ ದರ್ಶನವನ್ನು ಈ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ಮಾಡಿ ತೋರಿಸಿರುವಂಥದ್ದು ಇವತ್ತು ನಾಡಪ್ರಭು ಕೆಂಪೇಗೌಡರು. ಅವರ ಒಂದು ದೂರದೃಷ್ಟಿಯಿಂದ ಇವತ್ತು ಬೆಂಗಳೂರು ನಗರ ಇಡೀ ವಿಶ್ವ ಮಾನ್ಯವನ್ನು ಪಡೆದಿದೆ. ಅವರು ಯೋಜನಾಬದ್ಧವಾದಂಥ ನಗರವನ್ನು ಮಾಡಿ, ಕೆರೆಕಟ್ಟೆಗಳ ನಿರ್ಮಾಣ ಮಾಡಿ, ಎಲ್ಲ ಪೇಟೆಗಳ ನಿರ್ಮಾಣ ಮಾಡಿ, ಜನರಿಗೆ ಸುಖ ಶಾಂತಿ ನೆಮ್ಮದಿ ವ್ಯವಹಾರ ವ್ಯಾಪಾರವನ್ನು ಮಾಡುವಂಥ ದೂರದೃಷ್ಟಿ, ಏನು ಅವ್ರು ಕನಸು ಕಂಡಿದ್ರು ಅದು ನೆನಸು ಮಾಡುವಂಥ ಸಾಮರ್ಥ್ಯ ಇರುವಂಥ ಒಬ್ಬ ದೂರದೃಷ್ಟಿಯ ನಾಡಪ್ರಭು ಅವರೇ ಕೆಂಪೇಗೌಡರು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ಕೆಂಪೇಗೌಡರಿಗೆ ಗೌರವ ಸಲ್ಲಿಸುವ ಮುಖಾಂತರ ಈ ನಾಡಿನ ಸಂಸ್ಕೃತಿ ಪರಂಪರೆ ಇತಿಹಾಸ ಮತ್ತು ಪ್ರಗತಿಪರ ಚಿಂತನೆಗೆ ಇವತ್ತು ನಾವು ಗೌರವವನ್ನು ಕೊಟ್ಟಂಗಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ, ನಾವು ಕೂಡ ಇವತ್ತು ಸಂಕಲ್ಪವನ್ನು ಮಾಡ್ತೇವೆ. ಕೆಂಪೇಗೌಡರ ಚಿಂತನೆಯಲ್ಲಿ, ಕೆಂಪೇಗೌಡರ ವಿಚಾರಧಾರೆಯಲ್ಲಿ, ಅವರ ನೀತಿಯಲ್ಲಿ, ಅವರ ರೀತಿಯಲ್ಲಿ ಈ ನಾಡನ್ನು ಕಟ್ಟಲು ನಾವು ಇಂದು ಸಂಕಲ್ಪವನ್ನು ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಿ, ಅಂದು ಒಬ್ಬ ವಿಕಾಸ ಪುರುಷ, ಅದಕ್ಕಾಗಿ ನಾವು ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ ಅಂತ ಇಟ್ಟಿದ್ದೇವೆ. ಪ್ರಗತಿಯ ಪ್ರತಿಮೆ, ಸಮೃದ್ಧಿಯ ಪ್ರತಿಮೆ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳ ನಾಡಿನಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರದಿದ್ದರೆ, ಇವತ್ತು ಇಲ್ಲಿಯ ಸರ್ದಾರ ಕೆಂಪೇಗೌಡರದು ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿಯನ್ನು ನಾವು ಮಾಡಿದ್ದೇವೆ. ಪ್ರಧಾನಮಂತ್ರಿಗಳು ಇವತ್ತು ಆಧುನಿಕ ವಿಕಾಸ ಪುರುಷರು, ದೇಶದ ಹಲವಾರು ಸಮಸ್ಯೆಗಳನ್ನು, ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಿ ಬಲಿಷ್ಠ ಭಾರತವನ್ನು ಕಟ್ಟಿ, ಇವತ್ತು ಆತ್ಮನಿರ್ಭರ ಭಾರತವನ್ನು ಮಾಡಿ, ಆ ಅಭಿವೃದ್ಧಿಯಲ್ಲಿ ಎಲ್ಲರಿಗೂ ಅವಕಾಶ ಕೊಟ್ಟು
ಸಬ್ಕೆ ಸಾಥ್ ಸಬ್ಕೆ ವಿಕಾಸವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಇವತ್ತು ಅವರು ಅತ್ಯಂತ ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಇಡೀ ವಿಶ್ವದಲ್ಲಿ ಆರ್ಥಿಕ ಹಿಂಜರಿತ ಇದ್ದಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಭಾರತ ಆರ್ಥಿಕವಾಗಿ ಅತ್ಯಂತ ಪ್ರಬಲವಾಗಿ ಮುಂದುವರಿತಾ ಇದ್ದರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮ ಮತ್ತು ಯೋಜನೆಗಳೇ ಕಾರಣ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ ಒಬ್ಬ ವಿಕಾಸ ಪುರುಷನ ದಾರಿಯಲ್ಲಿ ನವ ಭಾರತ ನಿರ್ಮಾಣವನ್ನು ಮಾಡುತ್ತಿರುವಂಥ ನರೇಂದ್ರ ಮೋದಿಜಿಯವರ ಕೈಯಲ್ಲಿ ಕೆಂಪೇಗೌಡರ ನಾಡಪ್ರಭು ಕೆಂಪೇಗೌಡರ ಮೂರ್ತಿ ಅನಾವರಣ ಆಗುತ್ತಿರುವಂಥದ್ದು ಅದು ದೈವವಿಚ್ಛೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಜಿಯವರು ಎರಡು ದೊಡ್ಡ ಕೊಡುಗೆಯನ್ನೇನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ವಂದೇ ಭಾರತ ಟ್ರೈನು ಮತ್ತು ನಮ್ಮ ಟರ್ಮಿನಲ್, ಅದಲ್ಲದೆ ಕಳೆದ ಬಾರಿ ಸಬರ್ಬನ್ ಟ್ರೈನ್ ಕೊಟ್ಟಿದ್ದರು, ಅಲ್ಲಿ ಕರಾವಳಿಯಲ್ಲಿ ಪೋರ್ಟ್ಸನ್ನು ಕೊಟ್ಟಿದ್ದಾರೆ. ನಿರಂತರವಾಗಿ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಬಹಳ ದೊಡ್ಡ ಬೆಂಬಲವನ್ನು ಕೊಡುಗೆಯನ್ನು ಕೊಡ್ತಿರುವಂಥ ನಮ್ಮ ನರೇಂದ್ರ ಮೋದಿಜಿಯವರಿಗೆ ನನ್ನ ಸಮಸ್ತ ಕನ್ನಡರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಿ ನಾಡು ಪ್ರಭು ಕೆಂಪೇಗೌಡರ ಒಂದು ಆಶೀರ್ವಾದ, ಅವರ ಸಂಕಲ್ಪದಿಂದ ನಾವು ಅದೇ ದಾರಿಯಲ್ಲಿ ಮುಂದುವರಿತೇವೆ ಅನ್ನುವಂಥ ಪುನರ್ ಸಂಕಲ್ಪವನ್ನು ಮಾಡಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಧನ್ಯವಾದಗಳು.